ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ನಾವೆಲ್ಲರೂ ಮತ್ತೊಂದು ಸತ್ಸಂಗದೊಳಗೆ ಭಾಗಿಯಾಗಲಿಕ್ಕೆ ಸೇರಿದ್ದೀವಿ. ಈ ಸತ್ಸಂಗ ಅನ್ನೋದೇನು? ಸತ್ಸಂಗ ಅಂದರೆ ಏನಪ್ಪ? ಸತ್ಸಂಗ ಅನ್ನೋದೇನು? ಗುರುಗಳೇ ಕೂಡ ಸತ್ಸಂಗ. ಇದು ಪ್ರತಿಯೊಂದು ಮಠ ಮಾನ್ಯ ಆಶ್ರಮದೊಳಗೆ ಎಲ್ಲ ಕಡೆ ಸತ್ಸಂಗ ಅಂತ ಮಾಡ್ತಾರೆ. ಅದರ ಮೂಲ ಕೇಂದ್ರ ಬಿಂದು ಆ ಮಠದ ಅಧಿಪತಿಗಳು, ಆಶ್ರಮದ ಗುರುಗಳು ಇರ್ತಾರೆ. ಶಿಷ್ಯರನ್ನು ಕರ್ಕೊಂಡು ಶಿಷ್ಯರು ಕೂಡ ಸಂವಾದ ಮಾಡ್ತಾರೆ. ಸತ್ಸಂಗ ಅಂದರೆ ಪರಮಾತ್ಮನಿಗೆ ಸತ್ ಚಿತ್ ಆನಂದ ಅಂತಾರೆ. ಸತ್ ಚಿತ್ ಆನಂದ ಅಂತಾರೆ. ಎಷ್ಟು ಅರ್ಥಪೂರ್ಣದ ಗೊತ್ತಿಲ್ಲ ನಿಮಗೆ. ಎಲ್ಲ ಕೂಡ ಸಚ್ಚಿದಾನಂದ ಅಂತಾರೆ ಅವರು. ಸತ್ ಚಿತ್ ಆನಂದ ಸಚ್ಚಿದಾನಂದ ಅಂತಾರೆ. ಬಟ್ ಸತ್ತಕ್ಕೆ ಏನು ಅರ್ಥದ, ಚಿತ್ತಕ್ಕೆ ಏನು ಅರ್ಥದ, ಆನಂದಕ್ಕೆ ಏನದ ಅರ್ಥ ಅಂದ್ರೆ ಮೂರು ತಿಂಗಳು ಬೇಕಿದನ್ನ ಸತ್ ಚಿತ್ ಆನಂದ ತಿಳ್ಕೊಬೇಕಾದ್ರೆ, ಸತ್ ಬಗ್ಗೆ ತಿಳ್ಕೊಬೇಕಾದ್ರೆ ಚಿತ್ ಬಗ್ಗೆ ತಿಳ್ಕೊಬೇಕಾದ್ರೆ ಭಾಳ ಸೂಕ್ಷ್ಮದ ಇದು. ಹೌದಾ? ಅಂಥ ಸಚ್ಚಿದಾನಂದ ಸ್ವರೂಪಿ ಪರಮಾತ್ಮನ ಬಗ್ಗೆ ಏನು ವಿಚಾರ ಮಾಡ್ತೀವಿ ಅದನ್ನ ತಿಳ್ಕೊಳ್ತೀವಿ. ಹಂಗೆ ಎಲ್ಲರೂ ಕೂಡಿ ಒಂದು ಸಂಘ ಅಂತ ಅಂದರೆ ಯೂನಿಯನ್. ಹೌದಾ? ಸತ್ ಸತ್ತಕ್ಕೆ ಏನು ಅರ್ಥ ಕೊಡ್ತೀರಿ? ಸತ್ತಕ್ಕೆ ಏನು ಅರ್ಥ ಕೊಡ್ತೀರಿ? ಒಂದೇ ವಾಕ್ಯದೊಳಗೆ ಅತಿ ತಿಳಿಕೆ ಹೇಳಬೇಕಂದ್ರೆ ಸತ್ ಅನ್ನೋದು ಒಂದು ಇಶನ್ಸ್ ಇದ್ದಂಗೆ. ಇಶನ್ಸ್ ಒಂದು 10,000 ಲಿಂಬು ಹಣ್ಣು ಕೂಡಿ ಒಂದು ಸಣ್ಣ ಬಾಟ್ಲಿ ತುಂಬಿಡ್ತಾರೆ. ಅವತ್ತು ಗೊತ್ತದನ್ನು 10,000 ಲಿಂಬೆಯನ್ನು ಹುಳಿ ಒಂದು ಇದರ ತುಂಬಿಡ್ತಾರೆ. ಒಂದು ಸಣ್ಣ ಬಾಟ್ಲು 5 ml ಮಾಡ್ತಾರೆ ಅದನ್ನು. ಹೌದಾ? ಅದಕ್ಕೆ ಅನ್ನೋದು ಏನೋ ಒಂದು ವಾಕ್ಯ ಬರ್ತದೆ ಅಂದರೆ ಆಕಾಶದಷ್ಟು ದೊಡ್ಡದು ಮತ್ತು ಅಣುವಿನಷ್ಟು ಚಿಕ್ಕದು ಅಂತ ತಿಳ್ಕೊಂಡು ಮಹತೋ ಮಹಿಯಾನ್ ಅನೋರಣಿಯಾನ್ ಅಂತ, ಮಹತೋ ಮಣಿಯಾನ್ ಅನೋರಣಿಯಾನ್ ಅಂತ ತಿಳ್ಕೊಂಡು ಒಂದು ವಾಕ್ಯ ಬರ್ತದೆ. ದೊಡ್ಡದಂದ್ರೆ ಸಿಕ್ಕಾಪಟ್ಟೆ ದೊಡ್ಡದು, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಸಣ್ಣದಾರು ಎಷ್ಟು ಸಣ್ಣದಂದ್ರೆ ಅದಕ್ಕಿಂತ ಸಣ್ಣ ಯಾವುದೂ ಇಲ್ಲ. ಆ ದೊಡ್ಡದನ್ನು ಇದ್ರಾಗ ಇಟ್ಟುಬಿಡ್ತಾರೆ. ಹೆಂಗೆ ಕರಿಯ ಕನ್ನಡಿಯೊಳಗಿಡಿಸಿದಂತೆ, ಕರಿಯ ಅಂದರೆ ಆನೆ, ಆನೆಯನ್ನು ಒಂದು ಕನ್ನಡಿಯಾಗಿರಿಸ್ದಂಗೆ, ಹಂಗೆ ಬ್ರಹ್ಮಾಂಡ ಒಂದು ಲಿಂಗದಾಗಿರಿಸ್ದಂಗೆ, ಹಂಗೆ 10,000 ಲಿಂಬೆ ಅಂತಂದು ಇದು ಇದಕ್ಕೆ ಸತ್ ಅಂತಾರೆ. ಒಂದು ನಮಗೆ ಗೊತ್ತಾಗುವಂಗೆ ಇಶನ್ಸ್ ಅಂತೀವಿ ನಾವು. ಇಶನ್ಸ್ ಟೋಟಲ್ ಅದರ ಸಾರ ಸರ್ವಸ್ವ ಅಂತೀವಿ ನಾವು. ಅದ್ರ ಕೂಡಿರೋದು ನಮ್ಮೊಳಗೆ ಸತ್ತದು, ನಮ್ಮೊಳಗೆ ಸತ್ತದ. ಯಾವ ಸತ್ತು? ಬ್ರಹ್ಮಾಂಡದ ಸತ್ ನಮ್ಮೊಳಗದ. ಹೌದಾ? ಅದಕ್ಕೆ ಅಂಥ ಸತ್ ಬಗ್ಗೆ ವಿಚಾರ ಮಾಡೋದಕ್ಕೆ ಸತ್ಸಂಗ ಅಂತಾರೆ. ಭಾಳ ಮೀನಿಂಗ್ಫುಲ್ ಅದ. ಇದನ್ನು ಪರಮಾತ್ಮನಿಗೆ, ವಿಷ್ಣು ಪರಮಾತ್ಮನಿಗೆ ನಾರದರು ಕೇಳ್ತಾರೆ, ಸತ್ಸಂಗದ ಲಾಭ ಏನು ಅಂತ ತಿಳ್ಕೊಂಡು. ಸತ್ಸಂಗದ ಲಾಭ ಏನಪ್ಪ ಅಂತ ಕೇಳ್ತಾರೆ. ಲಾಭ ಏನು ಅಂತ ಕೇಳಿದಾಗ ವಿಷ್ಣು ಒಂದೇ ಒಂದು ಮಾತು ಹೇಳ್ತಾನೆ. ತಳಗೆ ಭೂಲೋಕಕ್ಕೆ ಹೋಗು, ಅಲ್ಲೊಂದು ಸಗಣ್ಯಾಗ ಒಂದು ಹುಳ, ಸಗಣ್ಯಾಗ ಹುಳ ಗೊತ್ತಿದ್ದೇನೆ, ಸಗಣ್ಯಾಗ ಒಂದು ಹುಳ ಇರ್ತಾವೆ, ಒಂದು ಒಂದು ಇದ್ರ ಟೈಪ್. ಅವು ಸಗಣಿ ಗುಂಡು ಮಾಡಿ ಹಿಂಗೆ ಹಿಂಗೆ ಒತ್ಕೊಂತಿರ್ತಾವೆ, ಸಗಣಿ ಗುಂಡು ಮಾಡಿ. ಹೌದಾ? ಆ ಸಗಣ್ಯಾಗ ಹುಳಕ್ಕೆ ಕೇಳು ಸತ್ಸಂಗದ ಲಾಭ ಏನತ್ತೆ ಅಂತಕೊಂಡು ಕೇಳ್ತಾರೆ ವಿಷ್ಣು. ಅವಾಗ ನಾರದ ಬರ್ತಾನೆ, ಅವಾಗ ಆಶ್ಚರ್ಯ ಆಗುತ್ತೆ, ಸತ್ಸಂಗದ ಲಾಭ ಏನು ಅಂತ ವಿಷ್ಣು ಕೇಳಿದ್ರೆ ಸಗಣ್ಯಾಗ ಹುಳಕ್ಕೆ ಕೇಳಂತಾರ, ಇದೆಂಥ ಮಹಿಳಾಪ ಅಂತಾರ. ಹೋಗ್ತಾರೆ, ಆದರೂ ಭಗವಾನ್ ಹೇಳ ಅಂತಕೊಂಡು ಹುಳಕ್ಕೆ ಹೋಗ್ತಾನ. ಹುಳು ಹಿಂಗೆ ಹಿಂಗೆ ಸಗಣ್ಯಾಗ ಹುಳು ಇದು ಇರ್ತೈತೆ. ಅವಾಗ ಓ ಹುಳುವೆ, ಸತ್ಸಂಗದ ಲಾಭ ಏನು? ನಾನು ಪರಮಾತ್ಮ ಕೇಳಿದ್ ನಿನ್ನ ಕಡೆ ಕಳಿಸೋಣ ಅದಕ್ಕೆ ಅಂತಕೊಂಡು ಕೇಳಿದ್ಕೂಡೆ ಅದು ಹಿಂಗೆ ಹಿಂಗೆ ಹೊಳ್ಯಾಡಿ ಸತ್ಬಿಡ್ತದೆ. ಅದು ಸತ್ಸಂಗದ ಲಾಭ ಏನು ಅಂತಂದ್ರೆ ಕೇಳಿ ಸತ್ತ ಬಿಡ್ತದೆ. ಅದು ಅಲ್ಲ, ಇವ್ರು ನಾನು ಕೇಳಿದ್ದೇನು, ಇದೇನು ಮಾಡಿದ್ದೇನು ಅಂತಕೊಂಡು ಅವಾಗ ಪರಮಾತ್ಮಗಳಿಗೆ ಬರ್ತಾರೆ. ಅಲ್ಲ ಪರಮಾತ್ಮ ಹಿಂಗಾತಲ್ಲ ಅಂತಕೊಂಡು. ಹೌದಾ? ಸ್ವಲ್ಪ ತಡ್ಕೋ, ಹಂಗಾರೆ ಅದಕ್ಕೆ ಉತ್ತರ ಸಿಗ, ಅದು ಭಾಳ ಕಠಿಣ ಇತ್ತು, ಅದು ನಿನಗೆ ಹೇಳಿಕೊಡ್ತೀನಿ ಅದನ್ನು ಅಂತಕೊಂಡು
ಮತ್ತು ತಿಳಿತೈತಿ. ಇವಾಗ ಒಟ್ಟು ತಗೊತಾಗೆ ಯಾವುದು ಬೇಗ ಸಿಗೋದಿಲ್ವೋ ಅದ್ರ ಕಡೆ ಮನಸ್ಸು ಭಾಳ ಬಲಿತೈತಿ. ತಗೋಬೇಕು ತಗೋಬೇಕು ಅಂತಕೊಂಡು ಅದಕ್ಕೆ ಸತ್ಸಂಗ ಲಾಭ ಏನಂತ ಕೇಳಿ ಹೇಳಿಲ್ಲ. ಏನಿರಬೇಕು ಮತ್ತು ಹೊಕ್ಕನ ವಿಷ್ಣುವಿನ ಕಡೆಗೆ ಈಗ ಹೋಗು. ಅಲ್ಲೊಂದು ರಾಜಹಂಸ ಬಂದೈತಿ, ಆ ರಾಜಹಂಸನ ಕೂಡ ಕೇಳು ಅದು ಹೇಳ್ತದೆ. ಅವಾಗ ಒಂದು ಕೊಳ ಇತ್ತಲ್ಲೇ, ಅದಕ್ಕೆ ರಾಜಹಂಸ ಹೀಗೆ ತೇಳ್ತಿತ್ತಂತ. ಅವಾಗ ರಾಜಹಂಸ ಇದನ್ನು ಇವ್ರು ನೋಡಿ ಕೊಕ್ಕ ಕೊಕ್ಕ ನಗ್ತಂತ. ನಗನ ಹೋ ರಾಜಹಂಸವೇ, ಸತ್ಸಂಗದ ಲಾಭ ಏನು ಹೇಳ್ತಂತ. ಸತ್ಸಂಗದ ಲಾಭ ಏನಂತ, ಸತ್ಸಂಗದ ಲಾಭವಾ ಅಂತ ಕೂಡ ಅಂತ ಗೊಡಕ್ಕೆ ಅಂತ ಬಿದ್ದು ಸತ್ತಂತ. ಅದು ಅದು ಸತ್ತಾವತ್ತಂತ. ನಾರದನಿಗೆ ಆಶ್ಚರ್ಯ. ಅವಾಗ ಇದ್ಯಾಕೆ ಹಿಂಗಾಗತ್ತಿದ್ದಿ ಅಂತಕೊಂಡು ಭಗವಾನ ಹೇಳಂತ, ಹೌದು ನಾನು ಉತ್ತರ ಕೊಡಕತ್ತೀನಿ ಅಂದಂತ ಭಗವಾನ. ಅಲ್ಲ ಇದ್ಯಾಕಂತ ಅವಾಗ ಮಾತು ತಡಿಗೆ ತಡ್ಕೊಂದಂತ, ತಡ್ಕೊಳಕಾಗವಲ್ದು ನಿಮ್ಗೆ ಮಾತು ಹೋದಂತ. ಏನಿದು ಸತ್ಸಂಗದ ಲಾಭ ಹೆಂಗಿರ್ತದ, ಯಾಕೆ ಸತ್ಸಂಗ ಅಂತ ಬರ್ಕೊಂತಾರೆ ಮಂದಿ ಅಂದನ. ಈಗ ಹೋಗು ಅಲ್ಲೊಂದು ಆಕಳ ಐತಿ, ಆ ಆಕಳಿಗೆ ಕೇಳಂದಂತ. ಅಲ್ಲಿ ಹೋದಂತ ಯಾಕಂದ್ರೆ ಭಗವಾನನ ಅಪ್ಪಣೆ ಅಲ್ಲ. ಅವಾಗ ಆ ಆಕಳಿಗೆ ಹಿಂಗೆ ಮೈಸೋರಿ ಹೋಗೋ ಮಾತೆ, ಮತ್ತು ಹಿಂಗೆ ವಿಷ್ಣು ಕಳಶನ. ಮತ್ತು ಅದಕ್ಕೆ ಸತ್ಸಂಗದ ಲಾಭ ಏನು? ಅವಾಗ ಆ ಗೋಮಾತೆ ನಗ್ತಂತ, ಅದು ಸತ್ತ ಹೋತಂತ. ಗಾಬರಿ ಆಯ್ತು ಇವಂಗ, ಏನು ಒಟ್ಟು ಸಾಕೊಂಡು ಹೊಂಟವು, ಇದೇ ಉತ್ತರ ಏನು ತೀರೆ ಏನು ಪರಮಾತ್ಮ ತಲೆಗಿಲ್ಲಿ ಕೆಟ್ಟತಿನ ಅಂತ ಹೇಳ್ಕೊಂಡು ಮತ್ತೆ ಮ್ಯಾಗ ಹೋದಂತ. ಏ ಇಲ್ಲ ಏನೋ ನೀವು ಉತ್ತರ ಕೊಡಬೇಕು ಪರಮಾತ್ಮ, ಹಿಂಗೆ ನನಗೆ ಸತಾಯಿಸ್ಬೇಡ ಅಂದ್ರಂತ. ಅವಾಗ ಸ್ವಲ್ಪ ತಿಳ್ಕೊಂಡ್ರಪ್ಪ ಹಿಂತದಿಸ್ಬಾ ಅಂದಂತ ಮತ್ತೆ ಹೋದಂತ. ಈಗ ಅವಂತಿ ಅಂತ ಒಂದು ರಾಜ ಪಟ್ಟಣದ, ಅದಕ್ಕೆ ಅವನ ಕಡೆ ಹೋಗಿ ಈ ಸದ್ಯ ಹೋಗು, ಅಲ್ಲೊಬ್ಬ ರಾಜಕುಮಾರ ಹುಡ್ತಾನೆ ಸದ್ಯ, ಆ ರಾಜಕುಮಾರಿಗೆ ಉತ್ತರ ಕೊಡ್ತಾನೆ ನಿನಗಂತ. ಒಪ್ಪು ಅಲ್ಲೇ ಅಂದಂತ ಅವ. ಯಾಕೋ ಅಂದಂತ, ಅಲ್ಲ ಒಂದೇ ಸರಿ ಕಳಿಸಿದ್ರಿ ಸಗಣಿ ಹುಳು ಕಡೆ ಸತ್ತದು, ಹೌದಾ? ಎರಡನೇ ಮತ್ತು ಎರಡನೇ ಇದಕ್ಕೆ ನೀನು ರಾಜಹಂಸದ ಕಡೆ ಕಳಿಸಿದ್ರಿ ಅದು ಸತ್ತು, ಈಗ ಮತ್ತು ಆಕಳ ಕಡೆ ಕಳಿಸಿದ್ರಿ ಅದು ಸತ್ತು, ಈಗ ಇವ್ನ ಕಡೆ ಕಳ್ಸಕತ್ತೀರಿ ಅಕಸ್ಮಾತ್ ಸತ್ತು ನೀನು ಹಿಡ್ಕೊಂಡು ಹೊಡಿತಾರಂತ. ನೀ ಹೋಗಿ ಸುಮ್ಮನೆ ಅಂದಂತ. ಆದರೂ ಬಂದಂತ ಬರೋಣ. ಮತ್ತು ಅವಾಗ ಇವ ಹಿಂಗೆ ರಾಜ ನಾರದಿಗೆ ಮತ್ತು ಪೂಜ್ಯ ಭಾವಲ್ಲ. ಹೌದು ನಾರದ್ರಂದ್ರೆ ಮಹಾ ಇದು ಅಂತ ತಿಳ್ಕೊಂಡು ಮಹಾಯೋಗಿ ನಾರದ ಯೋಗಿ ಅವ. ಅವಾಗ ನಾರದ ಬಂದಾರಣ್ಣ ರಾಜ ಖುಷಿ ಆಯಿತು. ಸತ್ಕಾರ ಮಾಡಿದ ಮಾತ್ರಿಗೆ ದಾಸಿ ಬಂದು, ಮಹಾರಾಜ್ ನಿಮಗೆ ಒಂದು ಗಂಡು ಮಗು ಹುಟ್ಟಿತ್ತು, ರಾಜಕುಮಾರ್ ಹುಟ್ಟ್ಯಾನಂತ ಖುಷಿ ಆಗ್ಬಿಡ್ತದೆ. ಅವಾಗ ನಾರದ ಬಂದವ ಸತ್ಕಾರ ಮಾಡ್ತಾನೆ, ಇದು ಮಾಡ್ತಾನೆ. ಇಲ್ಲಪ್ಪ ಮಹಾರಾಜ, ನಾನು ಭಗವಾನ್ ಕಳಿಸ್ಯಾನೆ ವಿಷ್ಣು ಭಗವಾನ್, ನಿನ್ನ ಮಗನ ಮಾತಾಡಿಸ್ತೀನಿ ಅಂತ ಹೇಳ. ಅವಾಗ ಆಯಿತು ಹೋಗ್ರಿ ಅಂತ ತಿಳ್ಕೊಂಡು ಅದ ನವಜಾತ ಶಿಶುಗೆ ಎಂಥ ಚಂದ್ರಕಾಂತ ಕಳೆ ಇತ್ತು ಮುಖದ ಮ್ಯಾಗ ದೊಡ್ಡ. ಹೆಂಗೆ ಸಾಮಾನ್ಯ ಶಿಶು ಇರಬೇಕಾದಕ್ಕಿಂತ ಹೆಚ್ಚಿಗೆ ಚಂದ ಇತ್ತಂತ ಆಕಾರದಾಗ. ಅವಾಗ ನಾರದ ನೋಡ್ಕೊಳೆ, ನಮಸ್ಕಾರ ನಾರದ್ರೆ ಅಂತಂತದ್ದು ನವಜಾತ ಶಿಶು. ಅವ್ನು ಗಾರ ಅಂತ ಅವ ಮಾತಾಡಿದಂತ. ಅಲ್ಲಪ್ಪ ಮತ್ತು ವಿಷ್ಣು ಭಗವಾನ್ ಕಳಶಾನ, ಸತ್ಸಂಗದ ಲಾಭ ಏನು ಅಂತ ಈಗ ಕೇಳಿದ್ರೆ ನಿಮ್ಮ ಕಡೆ ಕಳಶಾನ, ನನಗೆ ಉತ್ತರ ಹೇಳಪ್ಪ ರಾಜಕುಮಾರ. ಅವಾಗ ಪ್ರಕಾಶ ನಗ್ತಂದು ಅವನು ನಕ್ಕುಳೆ ಹಿಂಗೆ ಛಂಗ್ ಅಂತ ತಿಳ್ಕೊಂಡು ಒಂದು ದೇವತಾ ಪುರುಷ ಆಗಿ ರೆಕ್ಕಿ ಬರ್ತದಲ್ಲ, ಹಾಗಾಗಿ ಆಕಾಶ ನಿಂತಂತ ಪುಣ್ಯಾತ್ಮ ನಾರದ. ಎಂಥ ಪುಣ್ಯಾತ್ಮ ನಾನು, ನಿನ್ನ ದರ್ಶನ ನಾರದ ಅಂದರೆ ದೇವ, ನೀನು ದೇವದೂತ ಒಬ್ಬ, ಹೌದಾ? ನಿನ್ನ ದರ್ಶನ ಭಾಗ್ಯ ನನಗೆ ಸಿಕ್ತು. ನಾನು ಸಗಣಿ ಹುಳು ಆಗಿದ್ದೆ ಮೊದಲು. ಸಗಣಿ ಹುಳು ಆದಾಗ ನಿಮ್ಮ ದರ್ಶನ ಆಯಿತು ನನಗೆ, ಪಾವನ ಆದೆ. ನನ್ನ ಕರು ಬಂಧನಗಳೆಲ್ಲ ಸುಟ್ಟು ನಾನು ರಾಜಹಂಸ ಆದೆ. ರಾಜಹಂಸ ಆದೆ ಪುಣ್ಯಾತ್ಮರು ನೀವು, ಅವಾಗಲೂ ಬಂದ್ರಿ, ಅವಾಗೂ ದರ್ಶನ ಕೊಟ್ಟ್ರಿ, ಅವ ನಿಮ್ಮ ವಾಣಿ ಕೇಳಿದೆ, ಇಷ್ಟು ಪುಣ್ಯಕ್ಕೆ ಮತ್ತು ನಾನು ಆಕಳಾದೆ ಗೋವಾದೆ. ಎಂಥ ಭಾಗ್ಯ ನನ್ನದು, ಅವಾಗಲೂ ಬಂದ್ರಿ ದರ್ಶನ ಕೊಟ್ಟ್ರಿ, ಅದರ ಪರಿಣಾಮ ನಾನು ರಾಜಕುಮಾರ ಆದೆ. ಇಷ್ಟು ಸಾಧನೆ ಈಗ ಕೊಟ್ಟರೆ ನಾ ದೇವತೆ ಆದೆ. ಪುರ್ರಂತಿಕೊಂಡು ಹಾರಿ ಬಂದ ಆಂತರಿಕ್ಷವಾಗ ಅಂತರ್ಧಾನ ಅಂತ. ಸತ್ಸಂಗದ ಲಾಭ ಇದು, ಗುರುಗಳ ವಾಣಿಯನ್ನು ಕೇಳೋದು ಎಷ್ಟು ಪುಣ್ಯ ಅದ ಗೊತ್ತಾಗುತ್ತಲ್ಲ. ಇದು ಈಗ ನೀವು ಸಗಣ್ಯಾನ ಹುಳ ಆದ್ರಿ, ಈಗ ಅದು ಕತ್ತಿ ಅಲ್ಲ, ಇದು ಸಗಣ್ಯಾನ ಹುಳ ಆದ್ರಿ ಬರೀ ನೀವು. ಸಂಸಾರ ಸಂಸಾರ ಮಕ್ಕಳು ಹ್ಯಾಂಡ್ರು ವ್ಯವಹಾರ ಇದ್ರಾಗ ಸಹಾಯ ಹತ್ತೀರಿ ನೀವು, ಅದನ್ನು ಬಿಟ್ಟು ಬೇರೆ ವಿಧಾನ ಗೊತ್ತಿಲ್ಲ.
ಇದು ಬಿಟ್ಟು ಜೀವನನೇ ಇಲ್ಲ ಅಂತ ತಿಳ್ಕೊಂಡ್ರಿ ನೀವು. ಸೆಗಣ್ಯಾನ ಹುಳ ಗೊತ್ತಾಗದ್ರೆ ಸೆಗಣ್ಯಾನ ಹುಳ ಹಿಂಗಿರ್ತದೆ, ಗುಂಡು ಕಟ್ಟಿಕೊಟ್ಟು ಹಿಂಗೆ ಹಿಂಗೆ ಇದೇ ಜೀವನ. ಸೆಗಣ್ಯಾನ ಹುಳ ಆಗಿರಿ. ಸತ್ಸಂಗದ ಲಾಭ ಇಂಥ ಸಾವಿರ ಸತ್ಸಂಗ ಕೇಳ್ಕೊಂಡು ಈಗ ಒಂದು ವಾರದಾಗ ನಿಮ್ಮ ಮನಸ್ಸು ಎಷ್ಟು ಪ್ರಫುಲ್ಲಿತ ಆಗಿದೆ ಗೊತ್ತದೇನು? ಒಂದು ವಾರದಾಗ ಮನಸ್ಸಿನೊಳಗೆ ಒಂದು ಏನೋ ಒಂಥರ ಸಂವೇದನೆ, ಎಂಥ ಜ್ಞಾನ ಅನ್ನೋದು ಹೆಂಗೈತಪ್ಪ, ನಾವು ತಿಳ್ಕೊಬೇಕಾದ್ರೆ ಭಾಳ ಐತಿಪ್ಪ ಅಂತ ವಿಚಾರ ಬರಕತ್ತೇವಿಲ್ಲ, ನಿಮಗೆ ಬರಕತ್ತೇವಿಲ್ಲ ಅಂದ್ರೆ ಆ ಕಡೆ ಒಲತ್ತು ಹೊಸದಾಗ್ತದೆ. ಇದನ್ನ ಕಂಟಿನ್ಯೂ ಮಾಡಿದ್ರಪ್ಪ ಅಂತಂದ್ರೆ ರಾಜಹಂಸ ಹಾಕಿರಿ, ರಾಜಹಂಸ ಹಾಕಿರಿ. ನೆಕ್ಸ್ಟ್ ಸ್ಟೇಜು ರಾಜಹಂಸದ ಗುಣ ಏನು ಗೊತ್ತದನ್ನು, ತಪ್ಪು ಯಾವುದು ಒಳ್ಳೇದು ಯಾವುದು, ಅದು ಹಾಲು ನೀರು ಬೇರೆ ಮಾಡ್ತು ಅಂತದ್ದು. ರಾಜಹಂಸ ನೀರು ಹಾಲು ಕೂಡಿಸಿ ಹಾಕಿರ್ಬೇಕಾರೆ ಹಾಲು ಅಷ್ಟೋ ಸ್ವೀಕಾರ ಮಾಡ್ತದೆ, ನೀರು ಉಳಿತೈತೆ. ಅದು ರಾಜಹಂಸದ ಗುಣ ಇದು. ಸುಮ್ಮನೆ ರಾಜಹಂಸ ಅನ್ಬೇಡ್ರಿ, ನೀವು ಬೇಕಾದ್ರೆ ಹಾಲಿನ್ಯಾಗ ನೀರು ಕುಡಿಸಿ ಕೊಡಿರ್ಬೇಕಾರೆ ಕೇವಲ ಹಾಲು ನೀರು ಕುಡಿಸಿದಾಗ ಹಾಲು ತೊಗೊಂತದ ಅದು. ಅವಾಗ ನಿಮ್ಮ ಅಂದರೆ ನೀವೇನು ಸಾಯುವುದಿಲ್ಲ, ಆದರೆ ನಿಮ್ಮ ರೂಪಾಂತರ ಆಗ್ತದೆ, ಅಪ್ಡೇಷನ್ ಆಗ್ತದೆ ನಿಮ್ಮ ಬದುಕು. ಅಪ್ಡೇಷನ್ ಅಂತೀವಿ ನಾವು, ಹೆಂಗೆ ಒಂದು ವಾಷಿಂಗ್ ಮೆಷಿನ್ ಇವತ್ತು ತೊಗೊಂಡ್ರೆ ಮುಂದೆ ಅಪ್ಡೇಷನ್ ಆಗ್ತದೆ, ಹೌದಲ್ಲ? ಹಂಗೆ ನಿಮ್ಮದು ಅಪ್ಡೇಷನ್ ಆಗ್ತದೆ. ಏನಾಗ್ತದೆ ಜಗತ್ತಿನಾಗ ತಪ್ಪು ಕೆಟ್ಟ ಒಳ್ಳೆಯದು ಸರಿದು ಎಲ್ಲದ ಅದನ್ನು ನೀವು ಸರಿಯಷ್ಟೇ ಸ್ವೀಕಾರ ಮಾಡೋಕೆ ಶುರು ಮಾಡ್ತೀರಿ. ರಾಜಹಂಸ ಹಾಕಿರಿ, ರಾಜಹಂಸ ಹಾಕಿರಿ. ಅವಾಗಲೂ ಭಗವದ್ ದರ್ಶನ ಅಂದರೆ ಸತ್ಸಂಗದ ಲಾಭ ಸಿಗುತ್ತೆ. ಅವಾಗ ಮತ್ತೆ ನೆಕ್ಸ್ಟ್ ಅಪ್ಡೇಷನ್ ಏನಪ್ಪ ಅಂತಂದ್ರೆ ಗೋ ಹಾಕಿರಿ, ಎಲ್ಲ ಅಂಗಗಳು ಜನರಿಗೆ ಹೆಲ್ಪ್ ಆಕ್ಕವ. ಅದಕ್ಕೆ 33 ಕೋಟಿ ದೇವತೆಗಳು ಗೋವಿನಲ್ಲಿದ್ದಾವೆ ಅಂತ ಯಾಕೆ ಹೇಳ್ತಾರೆ? ಎಷ್ಟು ಅದ್ಭುತದ ಗೊತ್ತಾಯ್ತು. ನಿಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ ಸಂಜೀವಿನಿ ಅಂದರೆ ಗೋ. ಈ ಒಂದು ಹೊಸ ಮೆಥಡ್ ಬಂದೈತಿ ಅಮೇರಿಕಾದಾಗ, ಗೋವನ್ನು ತೆಕ್ಕಿ ಪಡ್ಕೊತಾರೆ, ಗೋವನ್ನು ತೆಕ್ಕಿ ಪಡ್ಕೊತಾರೆ, ರೊಕ್ಕ ಕೊಟ್ಟು ಗೋವಿಗೆ ಅದು ಟ್ರೈನಪ್ ಮಾಡಿರ್ತಾರೆ ಗೋವನ್ನು. ಅಂದರೆ ತೆಕ್ಕಿ ಈಗ ಕುದುರೆಗೆ ಅವಕ್ಕೆ ಈ ಕಾಂಗ್ರೂಕ್ಕೆ ಎಲ್ಲಿ ಫಾರಿನ್ ಸಿಸ್ಟಮ್ ಬೇರೆ ಟೂರಿಸಮ್ದಾಗ ಡೆವಲಪ್ ಆಗೈತವು. ಕಾಂಗ್ರೂ ಕೂಡ ಪಡ್ತವೆ ಸಂತಾರೆ, ಗೋರಿನ ಕೂಡ ಪಡ್ತವೆ ಸರ್, ಟ್ರೈನಪ್ ಮಾಡಿರ್ತಾರೆ. ಹಂಗೆ ಗೋವಿಗೂ ಕಡ್ಲಿಂಗ್ ಥೆರಪಿ ಅಂತಾರೆ. ಅದಕ್ಕೆ ಕಡ್ಲಿಂಗ್ ಅಂದರೆ ಆಲಿಂಗನ ಮಾಡ್ಕೊಳ್ಳೋದು. ಅದನ್ನು ಆಲಿಂಗನ ಮಾಡಿಕೊಂಡು ಎಷ್ಟೋ ಜಡ್ ಹೊಕ್ಕವ ಅಂತ ತಿಳ್ಕೊಂಡು ಪ್ರೂವ್ ಆಗೈತಿ ಅಂತ. ಗೋವಿನಲ್ಲಿ ಅಂತ ಗುಣ ಅದ. ಹಂಗೆ ನೀವು ಗೋವಾಕಿರಿ, ನಿಮ್ಮಿಂದ ಸಾವಿರಾರು ಮಂದಿ ಉಪಯೋಗ ಆಗ್ತದೆ. ಒಂದೇ ಉಪಯೋಗ ಅಲ್ಲ, ನೂರಾರು ಉಪಯೋಗ ಆಗುತ್ತೆ. ಗೋಮೂತ್ರ ಉಪಯೋಗ ಐತಿ, ಗೋ ಘೃತ ಉಪಯೋಗ ಐತಿ, ಗೋಮಯ ಉಪಯೋಗ ಐತಿ. ಎಷ್ಟು ಇವತ್ತಂತೂ ದೊಡ್ಡ ಕ್ರಾಂತಿ ಆಗೈತಿ. ಸಗಣಿಯೊಳಗೆ ಎಷ್ಟು ಅದ್ಭುತ ಶಕ್ತಿ ಅದ, ಗೋಮೂತ್ರದಾಗ ಎಷ್ಟು ಶಕ್ತಿ ಅದ, ಗೋ ಅರ್ಕ ಅಂತ ಬರ್ತದೆ. ಗೋ ಅರ್ಕದೊಳಗೆ ಕ್ಯಾನ್ಸರ್, ಕ್ಯಾನ್ಸರ್ಗೆ ದಿವ್ಯ ದಿವ್ಯ ರಾಮಬಾಣ ಅದು ಕ್ಯಾನ್ಸರಿಗೆ. ಗೋ ಅರ್ಕ ಮನುಷ್ಯನ ಮೂತ್ರಕ್ಕಿಂತ ಹೆಚ್ಚಿಗೆ ಗೋಮೂತ್ರಕ್ಕೆ ಹೆಚ್ಚು ಬೆಲೆ ಅದು. ಗೋಮೂತ್ರದೊಳಗೆ ಸಂಜೀವಿನಿ ಅದ, ಸಂಜೀವಿನಿ ಅದ. ಆ್ಯಕ್ಚುಲಿ ಹೇಳಬೇಕಂದ್ರೆ ಗೋಮಯ ಸಂಜೀವಿನಿ ಅದ. ಪಂಚಾಮೃತ ಅದರಾಗ ಸಿಗುತ್ತೆ, ಪಂಚಗವ್ಯ ಅದರಾಗ ಸಿಗುತ್ತೆ, ಪಂಚಗವ್ಯದಾಗ ಮತ್ತಷ್ಟು ಶಕ್ತಿ. ಹೌದಾ? 33 ಕೋಟಿ ದೇವತೆಗಳ ಅಂತ ಸುಮ್ಮ ಸುಮ್ಮನೆ ಅಂದಿಲ್ಲ ಅವರು, ಯಾಕೆ ಅಂದ್ರೂ ತಿಳ್ಕೊರಿ ನೀವು. ಅಂಥ ಗೋ ಹಾಕಿರಿ ಮತ್ತು ಅವಾಗಲೂ ನಿಮ್ದು ಅಪ್ಡೇಷನ್ ಆಗುತ್ತೆ. ಹಿಂಗೆ ಕೇಳ್ಕೊಂತೊಕ್ಕಿರಿ. ಸತ್ಸಂಗದ ಲಾಭ ತೊಗೊಂತೀರಿ, ಉತ್ತಮ ವಿಚಾರ ಮಾಡ್ತೀರಿ. ಸತ್ಸಂಗದಿಂದ ಉತ್ತಮ ವಿಚಾರ ಮಾಡೋಕೆ ಶುರು ಮಾಡ್ತೀರಿ ನೀವು. ಒಳ್ಳೆ ಒಳ್ಳೆ ವಿಚಾರ, ಬರೀ ಒಳ್ಳೆ ವಿಚಾರ, ಬರೀ ಪುಣ್ಯ ಮಾಡೋದು, ಬರೀ ಪುಣ್ಯ ಮಾಡೋದು, ಬರೀ ಒಳ್ಳೆ ವಿಚಾರ ಇದ ಹೋಗಿ ನೀವು ರಾಜಕುಮಾರ ಆಗ್ತೀರಿ. ಮುಂದೆ ನೆಕ್ಸ್ಟ್ ಅಪ್ಡೇಷನ್ ದೇವತಾ ಪುರುಷರ ಹಾಕಿರಿ. ಹೌದಾ? ಇದು ಸಂಸ್ಕಾರ 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 ಹಿಂಗೆ ಆಗ್ತದೆ. ಅದಕ್ಕೆ ಸತ್ಸಂಗ ಮಾಡ್ತಾ ಇರಬೇಕು. ಯಾವ್ಯಾವ ಎಲ್ಲೆಲ್ಲಿ ಈ ಮೊದಲೊಂದು ಪದ್ಧತಿ ಇತ್ತು, ಯಾವಾಗ ಶ್ರಾವಣ ಬರ್ತಿತ್ತು ಮಠಮಾನೆಗಳು ತುಂಬಿತಿದ್ದು, ಪ್ರವಚನ ಹೇಳೋರು ಬರ್ತಿದ್ರು. ಎಷ್ಟು ಮಂದಿ ಸಾವಿರಾರು ಮಂದಿ ಕೂಡ್ತಿದ್ರು ಪ್ರತಿಯೊಂದು ಮಠದಾಗ. ಹೋಗ್ತದೆ ಟಿ ವಿ ಮುಂದೆ ಕೂಡ್ತಾವೆ ಎಲ್ಲರಿಗೆ, ಎಲ್ಲರೂ ಟಿ ವಿ ಮುಂದೆ ಕೂಡ್ತಾರೆ. ಹೋಗ್ಬಿಡ್ತು ಕಾಲ. ಅದು ಮಠಮಾನ್ಯದೊಳಗೆ ಇದನ್ನು ನಡೀತಾ ಇಲ್ಲ, ಸತ್ಸಂಗ ನಡೆದಿಲ್ಲ ಶ್ರಾವಣ ಇದನ್ನು. ಅದಕ್ಕೆ ಯಾಕೆ ಶ್ರಾವಣದೊಳಗೆ ಶ್ರವಣ ಮಾಡಬೇಕು, ಶ್ರಾವಣ ಶ್ರವಣ ಶ್ರವಣ ಮಾಡಿ ಮನನ ಮಾಡಬೇಕು, ಮನನ ಮಾಡಿ ನಿಧಿಧ್ಯಾಸ ಮಾಡಬೇಕು. ಇದು ಅಪ್ಡೇಷನ್, ಶ್ರವಣ ಮನನ ನಿಧಿಧ್ಯಾಸ, ಇದು ಸತ್ಸಂಗದ ಮೂರು ಲಾಭಗಳು.
ಸತ್ಸಂಗದ ಮೂಲಕ ಕೇಳಿದ್ದನ್ನು ಶ್ರವಣ ಮಾಡಬೇಕು, ಶ್ರವಣ ಮಾಡಿ ಮನನ ಮಾಡಬೇಕು, ಮನನ ಮಾಡಿ ನಿಧಿಧ್ಯಾಸ ಮಾಡ್ಕೋಬೇಕು. ಅದು ನಮ್ಮ ಸಂಸ್ಕಾರವಾಗಿ ಡೆವಲಪ್ ಆಗ್ತದೆ, ಜನ್ಮ ಜನ್ಮಾಂತರಕ್ಕೂ ಬರ್ತದೆ. ನೀವು ಸಾಯುವಾಗ ಮತ್ತೇನು ಒಯ್ಯೋದಿಲ್ಲ, ಸಾತು ಹೋಗುವಾಗೇನು ಬಟ್ಟೆ ಇಲ್ಲವಂತ ಬಂದು ಏನು ಬಟ್ಟೆ ಬಿಡೋದಿಲ್ಲ, ಬಟ್ ನೀವು ಹೋಗುವಾಗ ಒಂದು ಚಿಪ್ ತೊಗೊಂಡು ಹೋಗ್ತೀರಿ. ನೀವು ಒಂದು ಆತ್ಮ ಹೋಗುವಾಗ ತಾನು ಕೂಡ ಒಂದು ಚಿಪ್, ಹೆಂಗೆ ಮೊಬೈಲ್ದೊಳಗೆ ಒಂದು ಇದು ಒಂದು ಸಿಮ್ ತೆಗೆದುಬಿಟ್ರೆ ಮುಗೀತು, ಮೊಬೈಲ್ ಒಕ್ಕೊಂಡ್ಬಿಡ್ತು ಒಗಟ್ಬಿಡ್ತಾರೆ, ಸಿಮ್ ಕಡೆಗೆ ಬಂದುಬಿಡ್ತದೆ, ಬ್ಯಾಟ್ರಿ ಕಡೆಗೆ ಬರ್ತದೆ, ಆ ಬ್ಯಾಟ್ರಿ ಉಪಯೋಗ ಆಗ್ತದೆ. ಹೌದಾ? ಅದನ್ನು ತೊಗೊಂಡು ಹೋಗ್ತದೆ. ಈ ಸಂಸ್ಕಾರವನ್ನು ಮುಂದಿನ ಜನದಾಗೂ ಸತ್ತಿ ಇರ್ತೈತಿ. ಇವತ್ತು ನೀವು ನಮ್ಮ ಕೂಡ ಬಂದು ಕುಂತ್ಕೊಂಡು ಕೇಳ್ತೀರಪ್ಪ ಅಂತಂದ್ರೆ ಹೋದ ಜನ್ಮದಾಗ ಯೋಗ ಭ್ರಷ್ಟರಾಗಿದ್ದೀರಿ ನೀವು. ಹೋದ ಜನ್ಮದಾಗ ಖಂಡಿತವಾಗಿಯೂ ನೀವು ಯೋಗ ಭ್ರಷ್ಟರಾಗಿದ್ದೀರಿ. ಅದು ಯೋಗವನ್ನು ಸರಿಯಾಗಿ ಮಾಡಿರಲಿಲ್ಲ, ಅರ್ಧಂಬರ್ಧ ಮಾಡಿದ್ದೀರಿ. ಆ ಸಂಸ್ಕಾರ ಉಳಿದತೆ ತಿಳ್ಕೊಂಡು ಈಗರ ಬಂದು ಗುರುಗಳ ಕೂಡ ಕುಂತ್ಕೊಂಡು ಸತ್ಸಂಗ ಮಾಡಕತ್ತೀರಿ. ಇದಕ್ಕೆ ನಮಗೆ ನಿಮ್ಗೆ ಈಗಿನ ಸಂಬಂಧ, ನೀವು ಬರಬೇಕಲ್ಲೇ, ಗುರುಗಳು ಈ ಮಾತು ಹೇಳಬೇಕಲ್ಲೇ, ಗೊತ್ತಾಯ್ತದ? ಅದಕ್ಕೆ ಸತ್ಸಂಗದ ಲಾಭ ಏನು ಅಂತ ನಿಮ್ಮ ಮನಸ್ಸಿಗೆ ಕೇಳ್ಕೋರಿ. ನಿಮ್ಮ ಮನಸ್ಸಿಗೆ ಬರ್ತದೆ ಯಾವಾಗಾರ, ಇದನ್ನೆಲ್ಲ ಏನು ಮಾಡಕತ್ತಾರ ಗುರುಗಳು, ಏನು ಮಾಡಕತ್ತಾರ ನಾವೇನು ಮಾಡಕತ್ತೀವಿ ಅಂತ ಪ್ರಶ್ನೆ ಬಂದಾಗ, ಇದು ನಡೀತಾ ಇರೋದು ಫಾಲ್ತು ಅಲ್ಲ, ಇದು ಸತ್ಸಂಗ. ಸಜ್ಜನರ ಸಂಗಮದು ಹೆಜ್ಜೇನು ಸವಿದಂತೆ, ಸರ್ವಜ್ಞ ಸುಮ್ಮನೆ ಹೇಳಿಲ್ಲ ಅವ, ಸಜ್ಜನರ ಸಂಗಮದು ಹೆಜ್ಜೇನು ಸವಿದಂತೆ, ದುರ್ಜನರ ಸಂಗಮದು ಬತ್ಸಲದ ರೊಜ್ಜಿನಂತೆ. ಹೌದು, ನಿಮಗೆ ಬರೀ ದುಷ್ಟರ ಸಂಗದ ಆ್ಯಕ್ಚುವಲಿ, ಮತ್ತು ಹೆಂಗೆ ನೀವು ಉದ್ಧಾರ ಆಗ್ತೀರಿ? ಆದ ಕಾರಣ ಇದು ಸತ್ಸಂಗದ ಲಾಭ. ಇದು ಒಂದು ತಾಸು ವೇಸ್ಟ್ ಅಲ್ಲ, ಜನ್ಮ ಜನ್ಮಕ್ಕೂ ಬರ್ತಕ್ಕಂಥ ಉತ್ತಮ ಸಂಸ್ಕಾರವನ್ನು ಕೊಡ್ತಕ್ಕಂಥ ಅಮೃತ ಗಳಿಗೆ ಅಂತ ತಿಳ್ಕೊಂಡು, ಗೊತ್ತಾಯ್ತಲ್ಲ ಸತ್ಸಂಗದ ಲಾಭ. ಒಂದು ಕ್ಷಣ ಕಣ್ಣು ಮುಚ್ಚಿರಿ, ಒಂದು ಕ್ಷಣ ಕಣ್ಣು ಮುಚ್ಚಿರಿ. ಕಣ್ಣು ಮುಚ್ಚಿಕೊಂಡು ಗುರುಗಳು ಈ ಥರ ಇಟ್ಟದನಿಗೆ ಏನು ಹೇಳಿದರು ಅದನ್ನು ಮನನ ಮಾಡಿರಿ, ಗುರುಗಳು ಹೇಳಿದ್ದನ್ನು ಮನನ ಮಾಡಿರಿ. ಇದು